ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ. ಇದು ಕಿರು ನೆಲ್ಲಿಕಾಯಿಯ ಸುಲಭವಾದಂಥ ಉಪ್ಪಿನಕಾಯಿ. ಒಂದು 5 ನಿಮಿಷದೊಳಗೆ ನೀವು ಇದನ್ನು ಮಾಡಬಹುದು. ಕಿರು ನೆಲ್ಲಿಕಾಯಿ ನಾವು ಒಂದು 20-25 ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆರಳಲ್ಲಿ ಒಣಗಿಸಿ ಒಂದು ಬಟ್ಟೆಯಿಂದ ಒರೆಸಿ ಸಣ್ಣದಾಗಿ ಕಟ್ ಮಾಡಿ ಅದರ ಬೀಜನ ತೆಗೆದು ಬಿಡಿ. ಈಗ ಅದು ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಹುರಿಯುತ್ತೆ ಅಂತ ಹೇಳಿ ಲೆಕ್ಕ. ಈಗ ಒಂದು ಬಣಗಲಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ, 1 ಚಮಚದಷ್ಟು ಸಾಸಿವೆ ಹಾಕಿ, 1-4 ಮೆಂತ್ಯ ಹಾಕಿ, ಹಾಗೆ ಸ್ವಲ್ಪ ಹಿಂಗೆ ಹಾಕಿ ಹುರಿರಿ. ಅದು ಹೊಟ್ಟಿದ್ರ ಮೇಲೆ ಕಟ್ ಮಾಡಿಟ್ಟಂತಹ ನೆಲ್ಲಿಕಾಯಿನ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಮೆದೂ ಆಗಬೇಕು, ಅದರ ನೀರಿನ ಅಂಶ ಎಲ್ಲ ಹೋಗಬೇಕು. ಈಗ 1-2 ಟೀಸ್ಪೂನಷ್ಟು ಉಪ್ಪು ಹಾಕಿ, ಚೂರು ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಕೆದಕ್ತಾ ಇರಿ. ತುಂಬ ಚೆನ್ನಾಗಿ ಕೆದಕಿ 2 ಟೀಸ್ಪೂನಷ್ಟು ಮೆಣಸಿನ ಪುಡಿ ಹಾಗೂ 1¼ ಟೀಸ್ಪೂನಷ್ಟು ಮೆಂತ್ಯ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಎಣ್ಣೆ ಮೇಲೆ ಬರೆದಾಗ ಅದು ಆಯಿತು ಅಂತ ಲೆಕ್ಕ. ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗಲಿ, ಬೇಕಾದರೆ ಒಂದು ಬಾಟಲ್ನಲ್ಲಿ ಅದನ್ನು ಶೇಖರ ಮಾಡಿ ಇಟ್ಕೊಳ್ಬೋದು. ಸುಲಭವಾಗಿ ಮಾಡಬಹುದು ಇಂದಿನ ಊಟ ನೆಲ್ಲಿಕಾಯಿ ಉಪ್ಪಿನಕಾಯಿ ಒಟ್ಟಿಗೆ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.